ನಿನ್ನೆ ಬಂದ ಸಂದರ್ಭದಲ್ಲಿ ನಾನು ಹಸಿರು ಶಾಲನ್ನ ಹಾಕೊಂಡು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರೈತರ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷ ಧ್ವನಿಯನ್ನು ಎತ್ತಿ ಬೆಂಬಲವನ್ನು ವ್ಯಕ್ತಪಡಿಸ್ತು. ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಶಾಲ್ಗೆ ಶಕ್ತಿ ಹೋಗಿದೆ, ವ್ಯಾಲ್ಯೂ ಇಲ್ಲ, ಕಾಂಗ್ರೆಸ್ ಶಾಲ್ಗೆ ವ್ಯಾಲ್ಯೂ ಇಲ್ಲ, ಅದಕ್ಕೋಸ್ಕರ ಹಸಿರು ಶಾಲ್ ಹಾಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನೋ ದಿಟ್ಟಿನಲ್ಲಿ ಅವರು ಮಾತನಾಡಿದ್ರು. ನನಗೆ ಇವತ್ತು ನೀವೆಲ್ಲ ಕೆಲವು ಮಾಧ್ಯಮ ಮಿತ್ರರು ಕಾಂಗ್ರೆಸ್ ಕಚೇರಿಯಲ್ಲಿ ಕೇಳಿದ್ರಿ, ನಾನು ಹೇಳಿದೆ ಹೌದು ಅದೇ ಕಾಂಗ್ರೆಸ್ ಶಾಲೆ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು ಅಂತ ಹೇಳಿದೆ ಬಹಳ ಗೌರವದಿಂದ. ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಕಾರ್ಯಕರ್ತನಾಗಿ ಈ ಶಾಲನ್ನು ಈ ತ್ರಿವರ್ಣ ಧ್ವಜವನ್ನು ಹೀನಾಯವಾಗಿ ಯಾರದೋ ಕೈಲಿ ಬಯಸ್ಕೊಂಡು ಕೂತ್ಕೊಳ್ಳಿಕ್ಕೆ ಇದರ ಅಗೌರವವನ್ನು ಹಾಳು ಮಾಡಲಿಕ್ಕೆ ನಾನು ತಯಾರಿಲ್ಲ. ಆ ದೃಷ್ಟಿಯಿಂದ ಇವತ್ತು ನಾನು ಹೇಳಿದ್ದೇನೆ, ಇದೇ ಶಾಲೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು, ಈ ದೇಶಕ್ಕೆ ಪ್ರಧಾನಮಂತ್ರಿ ಮಾಡಿದೆ, ಈ ರಾಜ್ಯಕ್ಕೆ ಇವ್ರನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ದೇನೆ. ಇವತ್ತು ಮತ್ತೆ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಮಧ್ಯರಾತ್ರಿಯಲ್ಲಿ ಹೋಗಿ ಚೀಫ್ ಮಿನಿಸ್ಟರ್ನ ಭೇಟಿ ಮಾಡ್ತಿದ್ದು ಅಂತ. ಇವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಬೇರೆ ಬೇರೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು. ನಾನೇನಾದ್ರು ಒಂದು ದಿನ ಯಡಿಯೂರಪ್ಪನವರಾಗಲಿ ಈ ಸರ್ಕಾರದಲ್ಲಿರೋಂಥ ಯಾವುದೇ ಮಂತ್ರಿಗಳನ್ನಾಗಲಿ ಮಧ್ಯರಾತ್ರಿಯಲ್ಲಿ ಭೇಟಿ ಮಾಡಿ ಕೆಲಸ ಮಾಡಿಸ್ಕೊಂಡು ಆಗಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾಳೆಗೆ ನನಗೆ ಪ್ರೂವ್ ಮಾಡಿ ತೋರಿಸಿ ರಾಜಕಾರಣದಿಂದ ನಿವೃತ್ತಿಗೊಳ್ತೇನೆ. ಇದೊಂದು ನನ್ನ ದೊಡ್ಡ ಸವಾಲು ನಂಬರ್ ಒನ್. ಒಂದು 10 ವರ್ಷದ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದಿನ ಫ್ಲೈಟಲ್ಲಿ ನಾವು ಯಾವುದೋ ಒಂದು ಮದುವೆಗೆ ಹೋಗಿ ನಾವು ಜೊತೆಲಿ ಬಂದೋ, ಯಾವುದೋ ಒಂದು ಖಾಸಗಿ ವಿಮಾನದಲ್ಲಿ ಜೊತೆಲಿ ಬಂದೋ. ಬಂದಾಗ ಅನೇಕ ವಿಚಾರಗಳು ಬೆಳಗ್ಗೆ ಅಷ್ಟೊತ್ತಿಗೆ ಅಸೆಂಬ್ಲಿಯಲ್ಲಿ ಗಲಾಟೆ ನಡೀತಾ ಇತ್ತು. ನಡೆದಂಥ ಸಂದರ್ಭದಲ್ಲಿ ಶಿವಕುಮಾರ್ ಹತ್ರ ಹೇಳಲೇ ಇಲ್ಲ ನೀನು ಈಗ ಹೇಳ್ತಾ ಇದೆಯಾ ಅಂತ. ಫ್ಲೈಟಲ್ಲಿ ಜೊತೆಲಿ ಬಂದಂಥ ಸಂದರ್ಭದಲ್ಲಿ ಬೇಕಾದ ಸಂದರ್ಭದಲ್ಲಿ ಏರ್ಪೋರ್ಟ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ವಿಮಾನಗಳಲ್ಲಿ ಟ್ರಾವೆಲ್ ಮಾಡೋಂಥ ಸಂದರ್ಭದಲ್ಲಿ ಭೇಟಿ ಮಾಡ್ತೀವಿ. ಸೊ ಅಂಥ ನೀಚ ರಾಜಕಾರಣ ಆ ಬ್ಲಡ್ಡು DK ಶಿವಕುಮಾರ್ಗಿಲ್ಲ. ಕುಮಾರಸ್ವಾಮಿಯವರೇ, ನೀವು ನನ್ನನ್ನು ಕಳೆದ 30 ವರ್ಷದಿಂದ ಹೋರಾಟವನ್ನು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀರಿ ಮಾಡಿದ್ದೀನಿ ಅನ್ನೋದು ಕೂಡ ನೋಡಿದ್ದೀರಿ. ಅಪ್ಪ ಯಾಕೋ ನಿಮಗೆ ಟೆನ್ಷನ್ ಇದೆ, ಅರ್ಥ ಆಗ್ತದೆ, ನಿಮ್ಮದೇ ಆದಂಥ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. ನನಗೇನು ಯಾವ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಇಲ್ಲ, ನಿಮ್ಮ ಕೆಳಗಡೆ ಕೆಲಸ ಮಾಡಿದ್ದೇನೆ, ನಿಮ್ಗೆ ಗೌರವನ ಕೊಡ್ತೇನೆ, ಇವತ್ತು ಕೊಡ್ತೇವೆ, ನಾಳೆನೂ ಕೊಡ್ತೇವೆ. ನಿಮ್ದೇನು ಬೇಕೋ ನಿಮ್ಮ ಪಕ್ಷ ಸಂಘಟನೆ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾವೇನು ಗೌರವ ಕೊಡಬೇಕೋ ಹಿರಿಯರು ಕೊಡಬೇಕು ಕೊಡ್ತೇವೆ. ಆದರೆ ನಮ್ಮ ಪಕ್ಷದ ಸ್ವಾಭಿಮಾನ, ವೈಯಕ್ತಿಕವಾದ ಸ್ವಾಭಿಮಾನ ಮಾರ್ಕೊಳ್ಳಿಕ್ಕೆ ನಾನಂತೂ ಸಿದ್ಧ ಇಲ್ಲ. ಇಷ್ಟು ಮಾತ್ರ ಹೇಳ್ತೇನೆ. ನಮಸ್ಕಾರ.